ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ದಿನ ಒಂದು ಪ್ರೋಟೀನ್ ರಿಚ್ ಆದಂತಹ ಸೊಪ್ಪು, ಹಾಗೆ ಕಾಳುಗಳು, ಮೊಳಕೆ ಕಾಳು, ಬೇಳೆ ಎಲ್ಲದನ್ನು ಮಿಕ್ಸಾಗಿ ಹಾಕಿ ಯಾವ ರೀತಿಯಾಗಿ ಒಂದು ಆರೋಗ್ಯಕರವಾದಂತಹ ಪಲ್ಯ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಮಕ್ಕಳಿಗೂ ಕೂಡ, ಹಾಗೆ ಈ ಪ್ರೆಗ್ನೆಂಟ್ ವುಮೆನ್ಸ್ಗೆ, ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ತುಂಬಾ ಒಳ್ಳೆಯದು. ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕಪ್ಪಷ್ಟು ತೊಗರಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಕಾಲು ಕಪ್ಪಷ್ಟು ನಾನಿಲ್ಲಿ ಹೆಸರು ಕಾಳನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಆನಂತರ ಒಂದು ಕಪ್ಪಷ್ಟು ಕಡಲೆಕಾಳನ್ನ ನಾನು ಎರಡು ದಿನದಿಂದೇ ನೀಟಾಗಿ ನೆನೆಸಿ ತೊಳೆದು ಮೊಳಕೆ ಕಟ್ಟಿದ್ದೀನಿ. ಅದನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಕಾಳು ಬೇಳೆ ಎಲ್ಲನೂ. ನೀಟಾಗಿ ತೊಳೆದು ಆ ನೀರನ್ನ ಫುಲ್ಲು ಚೆಲ್ಕೊಳ್ಳಿ. ಇವಾಗ ನಾನು ಬೇರೆ ನೀರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅನಂತರ ಇದಕ್ಕೆ ಒಂದೆರಡರಿಂದ ಮೂರು ಥರದ ಸೊಪ್ಪುಗಳನ್ನ ನೀಟಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಈ ಮಿಕ್ಕಿರೋಂಥ ನೀರಲ್ಲಿ ನಾವು ಸಾಂಬಾರು ಕೂಡ ಮಾಡ್ಕೋಬೋದು. ಹಾಗಾಗಿ ಎರಡು ಟೊಮೆಟೊ ಹಾಕಿದ್ದೀನಿ ಸಾಂಬಾರು ಮಾಡೋದಕ್ಕೆ. ಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಷಲ್ಸ್ ತಗೊಳ್ಳಿ. ಇವಾಗ ವಿಷಲ್ ಹೋಗಿ ತಣ್ಣಗಾಗಿದೆ ಕುಕ್ಕರು. ಇವಾಗ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ. ಟೊಮೆಟೊ ನಾನೇನು ಸಾಂಬಾರ್ಗೆ ಅಂತ ಹಾಕಿದ್ದೆ ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಕಾಳು ಸೊಪ್ಪನ್ನ ಬಸ್ಕೋಬೇಕು ನಾವು. ಚೆನ್ನಾಗಿ ಬೆಂದಿದೆ ಕಾಳು, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಾನು ಒಂದು ವಿಷಲ್ ಅಷ್ಟೇ ಕೂಗಿಸಿದ್ದು, ಆದ್ರೂ ನೀಟಾಗಿ ಬೆಂದಿದೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ, ಒಂದು ಅರ್ಧ ಟೀಸ್ಪೂನಷ್ಟು ಸಾಸಿವೆ, ಹಿಂಗು, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಹೆಚ್ಚಿಟ್ಟಿರೋಂಥ ಈರುಳ್ಳಿನ ಹಾಕಿದ್ದೀನಿ. ಎರಡು ಈರುಳ್ಳಿನ ಬಳಸಿದ್ದೀನಿ ನಾನಿಲ್ಲಿ. ನೀವು ಒಣಮೆಣಸಿನಕಾಯಿ ಒಗ್ಗರಣೆಗೆ ಹಾಕ್ಕೋಬೋದು, ನಾನಿಲ್ಲಿ ಬಳಸಿಲ್ಲ. ನಂತರ ಈರುಳ್ಳಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಲೈಟ್ ಕಲರ್ ಹಾಕೋವರೆಗೂ. ಅನಂತರ ಇದಕ್ಕೆ ನಾನು ಒಂದರ್ಧ ಕಪ್ಪಷ್ಟು ಫ್ರೆಶಾಗಿ ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಇವಾಗ ನಾವು ಕುಕ್ಕಾಗಿ ಹಾಗೆ ಬಸ್ತಿದ್ವಲ್ಲ, ನೀರು ಚೆನ್ನಾಗಿ ಹಿಂಡಿ ಇಟ್ಟಿದ್ವಲ್ಲ, ಆ ಸೊಪ್ಪು ಕಾಳುಗಳನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊಪ್ಪು ಕಾಳುಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆಯಲ್ಲಿ. ನಾನು ಈಗಾಗಲೇ ಬಸ್ಸಾರು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ಬಸ್ತಿರೋಂಥ ನೀರಲ್ಲಿ ನೀವು ಬಸ್ಸಾರು ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸೊಪ್ಪು ಜೊತೆ, ಮುದ್ದೆ ಜೊತೆ ತಿನ್ನೋದಕ್ಕೆ. ಇವಾಗ ಪಲ್ಯ ರೆಡಿಯಾಗಿದೆ, ನೋಡ್ತಾ ಇರ್ಬೋದು ನೀವು. ಎಲ್ಲ ಮಿಕ್ಸ್ ಕಾಳುಗಳು ಹಾಕಿ, ಹಾಗೆ ಮಿಕ್ಸ್ ಸೊಪ್ಪುಗಳನ್ನ ಹಾಕಿ ಯಾವ ರೀತಿಯಾಗಿ ಒಂದು ಪಲ್ಯ ಮಾಡೋದು ಅಂತ ತಿಳ್ಕೊಂಡ್ರಲ್ವ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆದು ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.